ನಮಸ್ಕಾರ ವೆಜ್ ರೆಸಿಪೀಸ್ ಆಫ್ ಕರ್ನಾಟಕಕ್ಕೆ ನಿಮಗೆಲ್ರಿಗೂ ಸ್ವಾಗತ ಸಬ್ಬಕ್ಕಿ ಪಾಯಸ ಯಾರಿಗಿಷ್ಟ ಇಲ್ಲ ಹೇಳಿ ಹುರಿಯೋ ಅವಶ್ಯಕತೆ ಇಲ್ಲ ಕರಗೋದಂತೂ ಇಲ್ಲವೇ ಇಲ್ಲ ತುಂಬ ಸುಲಭವಾಗಿ ರುಚಿಕರವಾಗಿ ಸಬ್ಬಕ್ಕಿ ಪಾಯಸ ಹೇಗೆ ಮಾಡೋದು ಅಂತ ಇವತ್ತು ತೋರಿಸ್ತಾ ಇದ್ದೀನಿ ಬನ್ನಿ ಮೊದಲಿಗೆ ಒಂದು ಬೌಲಲ್ಲಿ ಕಾಲು ಕಪ್ಪಷ್ಟು ಸಬ್ಬಕ್ಕಿ ಅಥವಾ ಸಾಬುದಾನ ತಗೊಂಡು ಅರ್ಧ ಕಪ್ಪು ನೀರು ಹಾಕಿ ಸುಮಾರು ಒಂದು ಮೂವತ್ತು ನಿಮಿಷ ನೆನೆಸ್ಕೊಳ್ಬೇಕು ಒಂದು ಮೂವತ್ತು ನಿಮಿಷ ಆದಮೇಲೆ ಒಂದು ಬಾಣ್ಲೆ ಅಥವಾ ಒಂದು ಪಾತ್ರೆ ಯಾವ್ದಾದ್ರು ಆಗ್ಬೋದು ಅದರಲ್ಲಿ ಒಂದು ಕಪ್ ಅಷ್ಟು ನೀರನ್ನ ಕುದಿಲಿಕ್ಕಿಟ್ಟು ನೀರು ಕುದಿಯೋದಕ್ ಪ್ರಾರಂಭ ಆದ್ಮೇಲೆ ಈ ನೆನ್ಸಿರೋ ಸಬ್ಬಕ್ಕಿ ಇದೆಯಲ್ಲ ಅದ್ರ ನೀರನ್ನ ಬಸ್ದು ಈ ತರ ಸೇರಿಸ್ಬೇಕು ಹಾಕಿದ ಕೂಡಲೆ ಸಲ ಮಚ್ಚಿ ಹಾಗೆ ಅವಾಗವಾಗ ಒಂಚೂರು ಮಚ್ಚತಾ ಇರ್ಬೇಕಾಗತ್ತೆ ಒಂದು ಸ್ವಲ್ಪ ತಳದಲ್ಲಿ ಹೋಗಿ ಕೂತ್ಕೊಂಡ್ರೆ ಅಂತ ಆ ಒಂದು ಸ್ವಲ್ಪ ದಪ್ಪಾಗಿ ಆ ಸಬ್ಬಕ್ಕಿನ ನೀವು ನೋಡಿದ್ರೆ ಆ ಹೊರಗಡೆ ಒಂದು ಪದರ ಏನಿದೆ ಅದು ಒಂದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಿರುತ್ತೆ ಅಷ್ಟು ಆಗೋವರೆಗೆ ಒಂದೊಂದು ಐದು ನಿಮಿಷ ಅಂತ ಇಟ್ಕೊಳ್ಳಿ ಐದು ನಿಮಿಷ ಕುದಿಸ್ಬೇಕು ಅದು ಆದಮೇಲೆ ಎರಡು ಕಪ್ಪಷ್ಟು ಹಾಲು ಅಂದರೆ ಕಾಲು ಕಬ್ಬು ಕಾಲು ಕಪ್ಪು ಸಬ್ಬಕ್ಕಿಗೆ ಒಂದು ಕಪ್ಪು ನೀರು ಎರಡು ಕಪ್ಪು ಹಾಲು ಆ ಅಳತೆಯಲ್ಲಿ ಹಾಕ್ತಾ ಇದ್ದೀನಿ ನಾನು ಹಾಲು ಹಾಕಿ ಹೀಗೆ ಅವಾಗವಾಗ ಮಚ್ಚುತ್ತಾ ಒಂದು ಫುಲ್ಲು ಅದು ಪಾರದರ್ಶಕ ಆಗಬೇಕಂದ್ರೆ ಗ್ಲಾಸ್ ಥರ ಆಗಬೇಕು ಜೊತೆಗೆ ಮೆತ್ತಗಾಗತ್ತೆ ಆವಾಗ ಒಂದು ಎರಡು ಏಲಕ್ಕಿನ ಜಜ್ಜಿರೋದು ಅಥವಾ ಒಂದು ದೊಡ್ಡ ಚಿಟಕಿ ಏಲಕ್ಕಿ ಒಂದು ಕಾಲು ಕಪ್ಪು ಸಕ್ಕರೆನ ಹಾಕಿ ಮತ್ತೆ ಪುನಃ ಮಜ್ಜುತ್ತಾ ಒಂದು ಐದು ನಿಮಿಷ ಕುದಿಸಿದ್ರೆ ಸಾಕಾಗುತ್ತೆ ನಿಮಗೇನಾದರೂ ಪಾಯಸ ತುಂಬ ತೆಳ್ಳಿಗನ್ನಿಸ್ತಿದೆ ದಪ್ಪ ಆಗಬೇಕು ಅಂತಿದ್ರೆ ಸ್ವಲ್ಪ ಜಾಸ್ತಿ ಹೊತ್ತು ಕುದಿಸ್ಬೋದು ಅಥವಾ ಅದೇ ಥರ ಕೆಲವು ಸಬ್ಬಕ್ಕಿ ಇದೆಯಲ್ಲ ಅದು ಒಂದು ಸ್ವಲ್ಪ ಆಗಿ ಒಂದು ಸ್ವಲ್ಪ ಜಾಸ್ತಿ ದಪ್ಪ ಆಗಿಬಿಡ್ಬೋದು ಪಾಯಸ ಆ ಥರ ಏನಾದ್ರು ಅನಿಸಿದ್ರೆ ಸ್ವಲ್ಪ ಹಾಲು ಅಥವಾ ನೀರನ್ನು ಬೇಕಾದರೂ ಸೇರಿಸ್ಬೋದು ನೀವು ಅದು ಎಷ್ಟು ಗಟ್ಟಿ ಆಯಿತು ಅಂತ ನೋಡಿ ಅದಕ್ಕಾಗೋ ಥರ ಹಾಲು ಅಥವಾ ನೀರನ್ನು ಹಾಕ್ಬೋದು ಹಾಗೆ ಈ ಸಬ್ಬಕ್ಕಿ ಇದೆಯಲ್ಲ ಅದು ಪೂರ್ತಿ ಆ ಥರ ಗ್ಲಾಸ್ ಥರ ಆಗುತ್ತೆ ನೋಡಿ ಫುಲ್ಲು ಪಾರದರ್ಶಕ ಬಣ್ಣ ಆಗುತ್ತಲ್ಲ ಆ ಥರ ಆದರೆ ಚೆನ್ನಾಗಿ ಬೆಂದಿದೆ ಅಂತ ಜೊತೆಗೆ ಮೆತ್ತಗಾಗುತ್ತೆ ಸ್ವಲ್ಪ ಊದಿದಂಗೂ ಆಗುತ್ತೆ ಈ ಸಕ್ಕರೆ ಹಾಕಿದ್ಮೇಲೆ ಅದು ಬೇಯೋದು ನಿಂತುಬಿಡುತ್ತೆ ಸೊ ಪೂರ್ತಿ ಬೆಂದ ಮೇಲೇ ನೀವು ಸಕ್ಕರೆ ಹಾಕ್ಬೇಕು ಎಲ್ಲ ಆದಮೇಲೆ ಕುದಿಸಿ ಎಲ್ಲ ಆಫ್ ಮಾಡಿ ಒಂದು ಟೇಬಲ್ ಚಮಚ ತುಪ್ಪದಲ್ಲಿ ಒಂದು ಟೇಬಲ್ ಚಮಚದಷ್ಟು ಗೋಡಂಬಿ ಒನ್ ಟೇಬಲ್ ಚಮಚದಷ್ಟು ದ್ರಾಕ್ಷಿನ ಹುರ್ದು ಅದನ್ನ ಪಾಯಿಸದ ಮೇಲೆ ಹೀಗೆ ಹಾಕಿ ಒಂದ್ಸಲ ಮಗ್ಚಿ ಮಚ್ಚಿ ಬಿಸಿ ಬಿಸಿ ಸರ್ವ್ ಮಾಡಿದ್ರೆ ಆಯ್ತು ಇದನ್ನು ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಕಳು ಮಾತ್ರ ಅಲ್ಲ ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ ಜೊತೆಗೆ ಈ ಥರ ನೀವು ಮಾಡಿದರೆ ಅದು ಕರ್ಗೋದು ಆ ಥರ ಎಲ್ಲ ಏನು ಸಮಸ್ಯೆ ಆಗೋಲ್ಲ ಚೆನ್ನಾಗಾಗತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಹಾಗೆ ನಿಮ್ಗೆ ಈ ವಿಡಿಯೋ ಇಷ್ಟ ಆದವಾಗ ಲೈಕ್ ಮಾಡೋದು ಶೇರ್ ಮಾಡೋದು ಕಮೆಂಟ್ ಮಾಡೋದು ಹಾಗೆ ಹೊಸ ವೀಡಿಯೋದ ನೋಟಿಫಿಕೇಶನ್ ಬೇಕು ಅಂದರೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು